ಇದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಯಾಂಡಲ್ವುಡ್ ನಟಿಗೆ ಗಂಡನಿಂದಲೇ ಕಿರುಕುಳ ಕೊಟ್ಟಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಗಂಡನ ಕಿರುಕುಳಕ್ಕೆ ಬೇಸತ್ತು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಟಿ. ಈ ಹಿಂದೆ ಸಾಕಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ರು, ಕನ್ನಡಿಗರಿಗೆ ಪರಿಚಯ ಕೂಡ ಇದ್ದಂತಹ ನಟಿ. ಪತಿಯ ವಿರುದ್ಧವೇ ಆರೋಪ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿ ಚೈತ್ರ ಹಳ್ಳಿಕೇರಿ. ಕನ್ನಡದ ಖುಷಿ ಸಿನಿಮಾದಲ್ಲಿ ನಟಿಸಿದಂತಹ ನಟಿ ಚೈತ್ರ 2006 ಇಸ್ವಿನಲ್ಲಿ ಬಾಲಾಜಿ ಪೋತ್ರಾಜ್ ಎನ್ನುವ ಯುವಕನನ್ನ ಮದುವೆ ಆಗ್ತಾರೆ. ತನ್ನ ಪತಿ ಬೇರೊಬ್ಬ ಯುವತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನನ್ನನ್ನ ಮನೆ ಬಿಟ್ಟು ಹೋಗುವಂತ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಆರೋಪ ಮಾಡಿದ್ದಾರೆ. ಹಾಗೆ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಆರೋಪಿ ಬಾಲಾಜಿ ಪೋತ್ರಾಜ್ ಪ್ರತಿನಿತ್ಯ ದೈಹಿಕವಾಗಿ ಹಲ್ಲೆ ನಡೆಸ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ನಲ್ಲಿ ದಾಖಲಿಸಿದ್ದಾರೆ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನಟಿ ಚೈತ್ರ ದಾಖಲು ಮಾಡಿದ್ದಾರೆ. ಐಪಿಸಿ ಸೆಕ್ಷನ್ 488A 324 ಅಡಿಯಲ್ಲಿ ಈ ಒಂದು ಪ್ರಕರಣಗಳು ದಾಖಲಾಗಿದೆ. ಸ್ಯಾಂಡಲ್ವುಡ್ ನ ನಟಿ ಈ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ತನ್ನ ಗಂಡ ಕಿರುಕುಳ ಕೊಡ್ತಾ ಇದ್ದಾರೆ, ದೈಹಿಕವಾಗಿ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ, ನನ್ನನ್ನ ಮನೆ ಬಿಟ್ಟು ಹೋಗುವಂತ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಕನ್ನಡದ ಖುಷಿ ಸಿನಿಮಾದಲ್ಲಿ ನಟಿಸಿದಂತಹ ಚೈತ್ರ 2006 ಬಾಲಾಜಿ ಪೋತ್ರಾಜ್ ಎನ್ನುವ ಯುವಕನನ್ನ ಮದುವೆ ಆಗಿರ್ತಾರೆ. ಸೊ ಸಾಕಷ್ಟು ವರ್ಷಗಳು ಕೂಡ ಅನ್ಯೋನ್ಯವಾಗಿಯೇ ಇರ್ತಾರೆ. ನಂತರ ಪತಿ ಬೇರೊಬ್ಬ ಯುವತಿಯ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪ ಮಾಡ್ತಾರೆ. ಸೊ ಹೀಗಾಗಿ ನನ್ನನ್ನು ಮನೆ ಬಿಟ್ಟು ಹೋಗುವಂತ ಬಲವಂತ ಮಾಡ್ತಾ ಇದ್ದಾರೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಕಿರುಕುಳದ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಸೆಕ್ಷನ್ 488A 324 ಅಡಿಯಲ್ಲಿ ಈ ಒಂದು ಪ್ರಕರಣವನ್ನು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾರೆ. ಅಭಿಷೇಕ್, ನಟಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಕಿರುಕುಳದ ಪ್ರಕರಣದ ಕಂಪ್ಲೇಂಟನ್ನು ತನ್ನ ಪತಿಯ ವಿರುದ್ಧ. ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್, ಲಿಕ್ಕರ್ ಉದ್ಯಮಿಯಾಗಿರುವಂತಹ ಪೋತ್ರಾಜ್ ಪ್ರತಿದಿನವೂ ಕೂಡ ಒಂದು ದೈಹಿಕವಾಗಿ ಹಲ್ಲೆಯನ್ನ ನಡೆಸ್ತಾ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಚೈತ್ರ ಎಂಬ ನಟಿ ಏನಿದ್ದಾಳೆ, ಆಕೆ ಒಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂತದ್ದು. ಈಗಾಗಲೇ ಈ ಸಂಬಂಧವಾಗಿ ಬಸವನಗುಡಿ ಮಹಿಳಾ ಪೊಲೀಸರು ಫೋನೆಕ್ಸ್ ಅನ್ನುವಂತಹ ಅಪಾರ್ಟ್ಮೆಂಟ್ ಮನೆಗೆ ತೆರಳಿದ್ದಾರೆ. ಅಲ್ಲಿ ಒಂದು ತೆರಳಿದ ಬಳಿಕ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿ ನಂತರ ಪತಿ ಪೋತ್ರಾಜ್ ಏನಿದ್ದಾನೆ ಆತನನ್ನ ಒಂದು ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನ ಒಳಪಡಿಸಲಾಗುತ್ತೆ. ಮೊದಲಿಗೆ ಆಕೆ ಏನು ಒಂದು ಹಲ್ಲೆಯನ್ನ ನಡೆಸಿದ್ದಾಳೆ, ಪ್ರತಿದಿನವೂ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ದೂರು ಕೊಟ್ಟಿದ್ದಾಳೆ. ಈ ಸಂಬಂಧವಾಗಿ ಸ್ಥಳ ಮಹಜರನ್ನು ಕೂಡ ಈಗ ಬಸವನಗುಡಿ ಮಹಿಳಾ ಪೊಲೀಸರು ಒಂದು ನಡೆಸ್ತಾರೆ. ಅದಾದ ಬಳಿಕ 11 ಸಂದರ್ಭದಲ್ಲಿ ಇಬ್ಬರನ್ನು ಒಂದು ಬಸವನಗುಡಿ ಪೊಲೀಸ್ ಠಾಣೆಗೆ ಕರೆಸಿ ಒಂದು ವಿಚಾರಣೆಯನ್ನ ಒಳಪಡಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಒಂದು ದೈಹಿಕ ಹಲ್ಲೆಯನ್ನು ನೀಡುವುದಲ್ಲ ಅಲ್ಲದೆ ಏನು ಬೇರೆ ಒಂದು ಹುಡುಗಿಯ ಜೊತೆ ಅಂದ್ರೆ ಬೇರೆ ಮಹಿಳೆಯ ಜೊತೆ ಒಂದು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾನೆ, ಹೀಗಾಗಿ ತನ್ನನ್ನ ದೂರ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕಾಪಿಯಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹೀಗಾಗಿ ಸಂಪೂರ್ಣವಾಗಿ ಎಕ್ಸಾಕ್ಟ್ ಆಗಿ ದೈಹಿಕವಾಗಿ ಹಲ್ಲೆಯನ್ನ ಯಾಕೆ ನಡೆಸ್ತಾ ಇರುವಂತದ್ದು ಅಂದ್ರೆ ಈಕೆಯನ್ನ ದೂರ ಮಾಡೋದಕ್ಕೆ ಹಲ್ಲೆಯನ್ನ ನಡೆಸ್ತಾ ಇದ್ದಾನ ಅಥವಾ ಬೇರೆ ಹಣಕಾಸಿನ ವ್ಯವಹಾರ ಏನಾದ್ರೂ ಇದೆಯಾ ಅನ್ನುವಂತಹ ಅಂಶಗಳನ್ನು ಕೂಡ ಇವಾಗ ಪೊಲೀಸರು ಒಂದು ತನಿಖೆಯಲ್ಲಿ ಕೇಳಲಿದ್ದಾರೆ. ಸದ್ಯಕ್ಕೆ ಏನು ಬಸವನಗುಡಿ ಮಹಿಳಾ ಪೊಲೀಸರು ಸಿಬ್ಬಂದಿಗಳು ಅಪಾರ್ಟ್ಮೆಂಟ್ ರೀತಿ ಆಗಿರುವಂತದ್ದು ಒಳಗಡೆ ಒಂದು ತನಿಖೆಯ ಬಳಿಕ 11 ಸಂದರ್ಭದಲ್ಲಿ ಅವರನ್ನ ಕರೆಸಿ ಒಂದು ಹೆಚ್ಚಿನ ವಿಚಾರಣೆಯನ್ನು ಒಳಪಡಿಸುವಂತಹ ಸಾಧ್ಯತೆ ಇದೆ. ಗುರುಪ್ರಸಾದ್, ಓಕೆ, ಕಂಪ್ಲೇಂಟ್ ಅಲ್ಲಿ ಏನ್ ದಾಖಲು ಮಾಡಿದ್ದಾರೆ? ಎಷ್ಟು ದಿನಗಳಿಂದ ಈ ಒಂದು ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳವನ್ನ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಉಲ್ಲೇಖ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ನಲ್ಲಿ? ಅಭಿಷೇಕ್, ಕಳೆದ 3 ಕೂಡ ಪ್ರತಿದಿನವೂ ಒಂದು ದೈಹಿಕವಾಗಿ ಹಲ್ಲೆಯನ್ನ ನಡೆಸ್ತಾರೆ. ನನಗೆ ಒಂದು ಅವಾಚ್ಯ ಶಬ್ದಗಳನ್ನ ನಿಂದಿಸ್ತಾರೆ. ನಾನು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಇಂಟೆನ್ಷನ್ ಅಲ್ಲಿ ಇದ್ದೆ. ಆದ್ರೆ ಈತ ಪ್ರತಿ ಬಾರಿಯೂ ಕೂಡ ಏನು ಆತ ಯಾವುದೇ ಒಂದು ನನ್ನ ಮಾತನ್ನ ಕೇಳ್ತಾ ಇರ್ಲಿಲ್ಲ, ಪ್ರತಿ ಬಾರಿಯೂ ಹಲ್ಲೆಯನ್ನ ನಡೆಸ್ತಾನೆ, ನಡೆಸಿದ ಬಳಿಕ ಮನೆ ಬಿಟ್ಟು ಹೋಗು ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡ್ತಾನೆ. ಹೀಗಾಗಿ ಎರಡೂ ಕುಟುಂಬದವರು ಅಂದ್ರೆ ಚೈತ್ರ ಮನೆಯವರು ಮತ್ತೆ ಪೋತ್ರಾಜ್ ಮನೆಯವರು ಕೂಡ ಈ ಸಂಬಂಧವಾಗಿ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಅವರ ಒಂದು ಸಂತಾನ ವಿಫಲ ಆಗಿರುವಂತದ್ದು, ಅಲ್ಲಿ ಎಲ್ಲವೂ ಸರಿ ಹೋದ್ರೆ ಮನೆಯಲ್ಲಿ ಬಂದ್ರೆ ಮತ್ತೆ ಅದೇ ರೀತಿಯಾಗಿ ಹಲ್ಲೆಯನ್ನ ನಡೆಸೋದು, ಅವಾಚ್ಯ ಶಬ್ದಗಳನ್ನ ನಿಂದಿಸೋದು ನಡೀತಾನೆ ಇರುತ್ತೆ. ಹೀಗಾಗಿ ತಾನೊಂದು ದೂರನ್ನ ಕೊಡ್ತಾ ಇದ್ದೀನಿ ನಿಟ್ಟಿನಲ್ಲಿ ಆಕೆ ದೂರು ಕೊಟ್ಟಿರುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.